ಒಂದೆಡೆ ಬೆಟ್ಟದಿಂದ ತಾಯಿ ಕೆಳಗಿಳಿದು ಬರ್ತಿದ್ದಾಳೆ, ಮತ್ತೊಂದೆಡೆ ದಸರೆಯ ಪ್ರಮುಖ ಆಕರ್ಷಣೆ ವಜ್ರಮುಷ್ಟಿ ಕಾಳಗಕ್ಕೆ ಆಗ್ತಾ ಇರುವ ಸಿದ್ಧತೆಗಳನ್ನ ನೋಡ್ತಾ ಇದ್ದೀವಿ. ಅರಮನೆಯ ಶ್ವೇತವರಹ ದೇವಸ್ಥಾನದಲ್ಲಿ ಜಟ್ಟಿಗಳ ಸಿದ್ಧತೆ, ಅರಮನೆ ಸವಾರಿ ತೊಟ್ಟಿಯಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಮಹಾರಾಜರ ರಕ್ಷಣೆಗಿದ್ದಂತಹ ಸಮುದಾಯ ಈ ಜಟ್ಟಿ ಸಮುದಾಯ. ಈ ಬಾರಿ 4 ಮಂದಿ ಜಟ್ಟಿಗಳು ಸ್ಪರ್ಧೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಎಂದಿನಂತೆ ಚನ್ನಪಟ್ಟಣ, ಮೈಸೂರು, ಚಾಮರಾಜನಗರ, ಬೆಂಗಳೂರಿನ ಜಟ್ಟಿಗಳು ಭಾಗಿಯಾಗ್ತಿದ್ದು ಬೆಂಗಳೂರಿನ ನಾರಾಯಣ್, ಮೈಸೂರಿನ ಬಲರಾಮ್ ಮಧ್ಯೆ ಕಾಳಗ ನಡೆಯುತ್ತೆ, ಸಿದ್ಧತೆಗಳಾಗಿದೆ. ಮೈಸೂರಿನಲ್ಲಿ ದಸರಾ ಕಳೆಗಟ್ಟಿರ್ತಕ್ಕಂಥದ್ದು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಅದಕ್ಕೂ ಮುಂಚೆ ನಡೀತಕ್ಕಂಥ ವಜ್ರಮುಷ್ಟಿ ಕಾಳಗ ಏನಿದೆ ಸಾಕಷ್ಟು ಮಹತ್ವ ಪಡೆದುಕೊಂಡಿರ್ತಕ್ಕಂಥದ್ದು. ಈಗ ಜಟ್ಟಿಗಳೇನಿದ್ದಾರೆ ಅವರೆಲ್ಲ ಸಹ ಬೆಂಗಳೂರು, ಚನ್ನಪಟ್ಟಣ, ಚಾಮರಾಜನಗರ ಮತ್ತೆ ಮೈಸೂರಿನಿಂದ ಬಂದಿರತಕ್ಕಂಥ ಜಟ್ಟಿಗಳು ಎಲ್ಲಾ ರೀತಿಯ ತಯಾರಿ ಮಾಡ್ತಾ ಇರತಕ್ಕಂಥದ್ದು. ರಾಘವೇಂದ್ರ ಜಟ್ಟಿ ಚನ್ನಪಟ್ಟಣದಿಂದ ಬಂದಿದ್ದಾರೆ, ಮತ್ತೆ ನಾರಾಯಣ್ ಜಟ್ಟಿ ಏನಿದ್ದಾರೆ ಅವರು ಬೆಂಗಳೂರಿನಲ್ಲಿ ಬಂದಿರತಕ್ಕಂಥದ್ದು. ಒಟ್ಟು 4 ಮಂದಿ ಈ ಜಟ್ಟಿ ಕಾಳಗದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ವಜ್ರಮುಷ್ಟಿ ಮೂಲಕ ರಕ್ತ ಚಿಮ್ಮ ಮೂಲಕ ಚಾಮುಂಡೇಶ್ವರಿ ತಾಯಿಗೆ ರಕ್ತವನ್ನು ಅರ್ಪಿಸಬೇಕು ಅನ್ನೋ ಕಾರಣಕ್ಕೆ ಜಟ್ಟಿಗಳು ಕಾಳಗವನ್ನ ನಡೆಸ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಬೆಂಗಳೂರಿನಿಂದ ಬಂದಿರತಕ್ಕಂಥ ನಾರಾಯಣ್ ಜಟ್ಟಿ ಅವರೇ ಇದ್ದಾರೆ. ನಾರಾಯಣ್ ಜಟ್ಟಿ ಅವರೇ, ಯಾವ ರೀತಿ ವ್ರತ ಮಾಡಿದ್ರಿ, ಎಷ್ಟು ವರ್ಷದಿಂದ ಈ ಜಟ್ಟಿ ಕಾಳಗದಲ್ಲಿ ಪಾಲ್ಗೊಳ್ತಾ ಇದ್ರಿ? 1999 2025 ನಡೆಸ್ಕೊಂಡು ಬರ್ತಾ ಇಲ್ಲ, ನನ್ನ 25 ವರ್ಷ. ಯಾವ ರೀತಿ ಏನು ವ್ರತ ಮಾಡ್ತೀರ, ಹೇಗೆ ಏನು ಜಟ್ಟಿ ಕಾಳಗ? ನಾವು ಫಿಟ್ನೆಸ್ ಗೋಸ್ಕರ 6 ತಿಂಗಳ ಮುಂಚೆ ನಮ್ಗೆ ಟ್ರೈನಿಂಗ್ ಪ್ರಪೋಸ್ ಮಾಡ್ತಾರೆ, ಅದನ್ನ ನಡೆಸ್ಕೊಂಡು ನಾವು ನೋಡ್ಕೋಬಹುದು. ನಾವು 4 ಜಿಲ್ಲೆಯವರು ಸರ್, ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ, ಬೆಂಗಳೂರು. ಅವಾಗ ಬಂದ್ಬಿಟ್ಟು ನಮ್ಮ ಮೈಸೂರು ರಾಜ್ಯಕ್ಕೆ ಬಂದ್ಬಿಟ್ಟು ಅದು ಒಂಥರ ಬಾಟು ತರ ಇತ್ತು. ಅವಾಗಿಂದ ಬಂದು ಕುಸ್ತಿ ಮಾಡ್ತಾರೆ. ಅದು ಇದು ಬಂದು ಗೆಲುವು ಸೋಲೆ ಇಲ್ಲ ಸರ್, ಇದು ಆಯ್ತಾ, ಗೆಲುವು ಸೋಲಲ್ಲ. ಇದು ದಸರಾ ಅಂತ ಹೇಳಿದ್ರೆ 9 ದಿನ ನವರಾತ್ರಿ ನಡೀತಲ್ಲ, 15 ದಿನ ಬಂದು ಚಾಮುಂಡಿ ತಾಯಿಗೆ ಶಾಂತಿ ಕೊಡೋದು, ರಕ್ತ ಬಲಿ ಕೊಡೋದು, ಅದೇ ಬಂದು ದಸರಾ ಅಂತ. ಅದಕ್ಕೆ ಬಂದ್ಬಿಟ್ಟು ನಾವುಗಳು ಬಂದ್ಬಿಟ್ಟು ನಮ್ಮ ಜಟ್ಟಿಗಳು ರಕ್ತ ಬಲಿ ಕೊಟ್ಟು ತಾಯಿಗೆ ಬಂದು ಶಾಂತಿ ಮಾಡೋದು. ಇದು ಯಾರಿಗೂ ಸಿಗಲ್ಲ, ಎಂಥವ್ರಿಗೂ ಸಿಗಲ್ಲ. ನಮ್ಗೆ ಇದು ಪುಣ್ಯ, ಅದು ನಾವು ಹುಟ್ಟಿದಾಗೆ ಬಂದ್ಬಿಟ್ಟು ತಾಯಿಗೋಸ್ಕರ ನಾವು ಮಾಡೋದು ಬಂದ್ಬಿಟ್ಟು ಒಂದು ಹೆಮ್ಮೆ ಇದು. ಇಲ್ಲಿ ಏನ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂತ ರಾಘವೇಂದ್ರ ಅವರು ಇದಾರೆ, ಅವ್ರನ್ನ ಕೇಳೋಣ. ಅವ್ರು ಏನು ಎಷ್ಟು ವರ್ಷದಿಂದ ಪಾಲ್ಗೊಳ್ತಾ ಇದಾರೆ ಅಂತ ಹೇಳಿ, ರಾಘವೇಂದ್ರ ಅವರೇ ಎಷ್ಟು ವರ್ಷದಿಂದ ಪಾಲ್ಗೊಳ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಹೇಗೆ ತಯಾರಿ ನಡೆಸಿದ್ರಿ ಎಲ್ಲ? ತಯಾರಿ ಅಂದ್ರೆ ನಮ್ಮ ಉಸ್ತಾದ್ ಪ್ರಶಾಂತ್ ಜಟ್ಟಿ ಅವರು ನನ್ನ ಆಯ್ಕೆ ಮಾಡಿದಾದ್ಮೇಲೆ 45 ದಿವಸ ನಮ್ಮ ಗರಡಿಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ 45 ದಿವಸ ಫಲಹಾರ ಎಲ್ಲ ತಿನ್ಕೊಂಡು ವ್ರತ ಮಾಡಿಕೊಂಡು ನಿಷ್ಠೆಯಿಂದ ಹೊರಗಡೆ ಏನು ತಿಂದಿರ ಮನೇಲಿ ಎಲ್ಲ ತಿನ್ಕೊಂಡು ಎಲ್ಲ ಇದು ಮಾಡಿಕೊಂಡು ಇದು ಎಷ್ಟು ಖುಷಿ ಇದೆ, ಹೇಗನ್ಸುತ್ತೆ? ಸಿಕ್ಕಿರೋದೇ ಒಂಥರ ಪುಣ್ಯ ಸರ್ ನಮಗೆ, ಯಾಕಂದ್ರೆ ನಮ್ಮ ಮನೆ ತನಕ ಬಂದಿರೋದು, ನಾನು ಈ ಸತಿ ಆಡ್ತಾ ಇದ್ದೀನಿ ಅಂದ್ಮೇಲೆ ತುಂಬಾ ಖುಷಿ ಇದೆ ಸರ್. ಅಂದ್ರೆ ಸ್ಪರ್ಧೆಯಲ್ಲಿ ಚನ್ನಪಟ್ಟಣದಿಂದ ಬಂದಿದ್ದೀರಾ, ಸ್ಪರ್ಧೆ ಬೇರೆ ಬೇರೆ ಜಟ್ಟಿಗಳ ಜೊತೆ ತರಬೇತಿ ಸಂದರ್ಭದಲ್ಲಿ ಎಲ್ಲ ಕಾಳಗ ನಡೆಸ್ತೀರಾ? ಹೌದು, ಯಾಕಂದ್ರೆ ತಯಾರಿ ಮಾಡ್ಬೇಕಾದ್ರೆ ಟ್ರೈನಿಂಗ್ ಕೊಡ್ಲೇಬೇಕಲ್ಲ. ನಮ್ಮ ಅಣ್ಣ ಇದಾರೆ ಪ್ರವೀಣ್ ಜಟ್ಟಿ ಅವರು, ನಮ್ಮ ದೊಡ್ಡಪ್ಪ ಚಂದ್ರಶೇಖರ್ ಜಟ್ಟಿ, ನಮ್ಮ ಉಸ್ತಾದ್ ಪುರುಷೋತ್ತಮ ಜಟ್ಟಿ ಅವರು ಮೇನ್. ಅವರು ಟ್ರೈನಿಂಗ್ ಕೊಟ್ಟು 45 ದಿವಸ 5 ಗಂಟೆಗೆ ಎದ್ದು ಎಲ್ಲ ಇದು ಮಾಡಿ ಒಂಚೂರು ಮಡಿ ಮಾಡಿಕೊಂಡು ಇದು ಮಾಡ್ಕೋ ತಾಳಿ ಮಾಡ್ಕೋತೀವಿ. ತುಂಬಾ ಖುಷಿ ಇದೆ ಸರ್. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.